2023 कर्नाटक राज्य विधानसभा चुनाव विजयनगर जिले हरप्पनहल्ली विधानसभा क्षेत्र आकांक्षिया बसवनगौड चंद्रमनवर पुत्रन कांग्रेस पक्ष यशवंतगौड स्पर्धिसलु सिद्धर इन चुनाव कुरितु हल्लियल्ले हुट्टि बेळेदिरुव नमगे हल्लिय जनर जीवन बग्गे तिळुवळिके इदे जनरु नम्मन्न इष्टपडुत्तारे गेल्लिसुत्तारे ನಂಬಿಕೆ ಇದೆ ಎಂದು ತಿಳಿಸಿದರು. ನಾನು ಮೂಲತಃ ರಾಜಕೀಯ ಕುಟುಂಬದವನೇ. ನನ್ನ ತಾಯಿ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರು. ನನ್ನ ತಂದೆ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಅದೇ ರೀತಿಯಾಗಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯದಲ್ಲಿ ಮುಂದುವರಿಯುತ್ತಿದ್ದೇನೆ ಎಂದು ತಿಳಿಸಿದರು. ಇನ್ನು ನನಗೆ ಟಿಕೆಟ್ ನೀಡಿದರೆ ಸಂತೋಷ ಆಗುತ್ತದೆ. ನಾವು ಸಾರ್ವಜನಿಕರೊಂದಿಗೆ ತಾಲೂಕಿನಲ್ಲಿ ವಾಸಿಸುತ್ತೇವೆ. ಜನರಿಗೆ ಯಾವುದೇ ರೀತಿಯಾದ ತೊಂದರೆಗಳಿದ್ದಲ್ಲಿ ನೇರವಾಗಿ ಮನೆಯ ಬಾಗಿಲಿಗೆ ಬಂದು ನಮ್ಮನ್ನು ಕಾಣಬಹುದು. ಹಾಗಾಗಿ ತಾಲೂಕಿನಿಂದ ಹೊರಗಡೆ ಇರುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬಾರದು. ಹಾಗೂ ಹಲವಾರು ವರ್ಷಗಳಿಂದ ನಾವು ರಾಜಕೀಯದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. ಜೊತೆಗೆ ಯುವಕರಿಗೆ ಆದ್ಯತೆ ನೀಡಬೇಕು ಎಂಬುದು ಕೇವಲ ಬಾಯಿ ಮಾತಾಗಬಾರದು. ನಿಜವಾಗಿಯೂ ಯುವಕರಿಗೆ ಆದ್ಯತೆಯನ್ನ ನೀಡಬೇಕು. ಅದರಲ್ಲೂ ಸಾಮಾನ್ಯ ಜ್ಞಾನ ಇರುವಂತಹ ಹಳ್ಳಿಯ ಕುರಿತು ಜ್ಞಾನ ಇರುವಂತಹ ವ್ಯಕ್ತಿಗಳಿಗೆ ಟಿಕೆಟ್ ನೀಡಬೇಕು ಎಂದು ತಿಳಿಸಿದರು. ಇನ್ನು ಹರಪನಹಳ್ಳಿ ಟೌನ್ನಲ್ಲಿ ರಸ್ತೆ ಹಾಗೂ ಚರಂಡಿ ದುರಸ್ತಿ ಕಾರ್ಯವನ್ನು ಮಾಡಬೇಕು, ಕೆರೆ ಹೂಳೆತ್ತುವ ಕಾರ್ಯವನ್ನ ನೆರವೇರಿಸಬೇಕು ಹಾಗೂ ಹರಪನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯನ್ನ ಅಭಿವೃದ್ಧಿಪಡಿಸಬೇಕು, ನೀರಾವರಿ ಯೋಜನೆಯ ಕುರಿತು ಚಿಂತನೆ ನಡೆಸುತ್ತಿದ್ದೇವೆ ಹಾಗೂ ಜನರಿಗೆ ಅನುಕೂಲವಾಗುವಂತೆ ಕೈಗಾರಿಕೆಯನ್ನ ನಿರ್ಮಿಸಬೇಕೆಂಬ ಆಶಯ ಕೂಡ ಹೊಂದಿದ್ದೇವೆ. ಹೀಗೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಕನಸನ್ನ ಕಟ್ಟಿದ್ದೇವೆ ಎಂದು ತಿಳಿಸಿದರು. ಹಾಗಾಗಿ ಜನರು ತಮ್ಮ ಮನೆ ಮಗ ಎಂದು ಭಾವಿಸಿ ಪ್ರೀತಿ ಆಶೀರ್ವಾದ ನೀಡಿ ಬೆಂಬಲ ನೀಡಿ ಎಂದು ಮನವಿ ಮಾಡಿಕೊಂಡರು. ಎಂ ಬಿ ಯಶವಂತಗೌಡ ಅರಮಳಿ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ, ಕಾಂಗ್ರೆಸ್ ಪಕ್ಷದವರು, ಮೂಲ ಕಾಂಗ್ರೆಸ್ಸಿಗರು. ತಂದೆ ಹೆಸರು ಬಸನಗೌಡ ಅಂತೇಳಿ, ತಾಯಿ ಚಂದ್ರಮ್ಮ. ನಮಸ್ತೆ ಸರ್. ತಾವು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಬಲವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳಿ ಎಲ್ಲಾನು ಕ್ಷೇತ್ರದಲ್ಲಿ ತಮ್ಮ ಹೆಸರು ಹೇಳ್ತಾ ಇದ್ದಾರೆ, ಅವರಿಗೆಲ್ಲ ಏನಾದರೂ ಬಯಸ್ತೀವಿ? ನಾವು ಪ್ರಬಲ ಆಕಾಂಕ್ಷಿ ಅಂತ ಹೇಳಲ್ಲ, ಒಬ್ಬ ಆಕಾಂಕ್ಷಿ. ಎಲ್ಲರೂ ಪ್ರಬಲ ಪ್ರಬಲ ಅಂದರೆ ಯಾರಂತ ಹೇಳಿ ಯಾರಿಗೆ ಟಿಕೆಟ್ ಕೊಡ್ಬೇಕಾಗ್ತದೆ? ಕಾಂಗ್ರೆಸ್ನವರು ಹಳ್ಳಿ ಜನದಲ್ಲಿ, ಹಳ್ಳಿಯಲ್ಲಿ ಸುತ್ತ ಬೆಳೆದಿದ್ದೀವಿ, ಹಾಸ್ಟ್ಲಲ್ಲಿ ಓದಿದ್ವಿ, ನಮ್ಮ ತಂದೆ ತಾಯಿಗಳು ಇವತ್ತು ಕೂಡ ನಾವು ಹಳ್ಳಿಯಲ್ಲೇ ಇರೋದು. ಹಂಗಾಗಿ ಹಳ್ಳಿ ಜೀವನ ಜನರ ಬಗ್ಗೆ ಗೊತ್ತಿರೋದ್ರಿಂದ ಜನ ನನ್ನನ್ನು ಇಷ್ಟಪಡ್ತಾರೆ. ಅದರಿಂದ ನಮ್ಮ ತಂದೆಯ ಆಶೀರ್ವಾದ ಇತ್ತು, ನಮ್ಮ ತಂದೆ ಸಹೋದರರು, ನಮ್ಮ ತಂದೆ ಫ್ರೆಂಡ್ಸು ಎಲ್ಲರೂ ಕರ್ಕೊಂಡೋಗಿ ಬಾ, ನೀನು ಊರಲ್ಲಿ ಇರಬೇಡ, ಎಲೆಕ್ಷನ್ ಮಾಡೋಣ ಬಾ ಅಂತೇಳಿ ಕರ್ಕೊಂಡೋಗಿದ್ರೆ ಅದ್ರ ಹೆಚ್ಚಿಗೆ ನಾನು ಎಲೆಕ್ಷನ್ಗೆ ಹೋಗಿದ್ದೆ. ಸರ್, ತಮ್ಮ ಕುಟುಂಬದಲ್ಲಿ ಪ್ರಥಮವಾಗಿ ತಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೀರಾ ಅಥವಾ ಮೂಲತಃ ತಮ್ಮದು ರಾಜಕೀಯ? ಮೂಲತಃ ರಾಜಕೀಯ ಫ್ಯಾಮಿಲಿನೇ. ನಮ್ಮ ತಾಯಿಯವರು ಎರಡು ಸತಿ ಗ್ರಾಮ ಪಂಚಾಯತಿ ಮೆಂಬರು, ಎರಡು ಸತಿ ಸೊಸೈಟಿ ಮೆಂಬರು, ನಮ್ಮ ತಾಯಿಯವರು ಅಧ್ಯಕ್ಷರು, ನಮ್ಮ ಅಪ್ಪವರು ಕೂಡ ಗ್ರಾಮ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು, ಎಲ್ಲಾಗಿ ಟೋಟಲ್ ನಮ್ಮದು ಫ್ಯಾಮಿಲಿ. ನಮ್ಮ ತಂದೆ ತಾಯಿ ಕೂಡ ರಾಜಕೀಯದಲ್ಲಿ ಮುಂಚೆಯಿಂದನೂ ತೊಡಗಿದ್ರು ಕಾಂಗ್ರೆಸ್ ಪಕ್ಷದಿಂದ, ಅದೇ ಪಕ್ಷದಲ್ಲಿ ನಾವು ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾವು ಯಾರ ಮಾರ್ಗ, ಎಲ್ಲ ಜನರ ಮಾರ್ಗದರ್ಶನ, ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಮಾರ್ಗದರ್ಶನ. ನಾವು ಸಣ್ಣರಿಂದನೇ ಎಲೆಕ್ಷನ್ ಮಾಡ್ತಾನೆ ಬಂದಿದ್ದೀವಿ, ಕೈ ಅಜ್ಜ ಅಜ್ಜಿಗಳ್ದು ಇಟ್ಕೊಂಡು ಓಟ್ ಹಾಕ್ಸಿದ್ದೀವಿ. ಅವತ್ತಿನ ಕಾಲದಾಗ ಬೂತ್ ಗುಡಿ ಓಟ್ ಹಾಕಕ್ಕೆ ಬರ್ತಿದ್ದಿಲ್ಲ ಜನ. ಅವತ್ತಿಂದ ನಾವು ರಾಜಕೀಯ ತೊಡಗಿದ್ದೀವಿ. ನಮ್ಮ ಅಪ್ಪರ ಎಲೆಕ್ಷನ್ಗಳು, ಕ್ಯಾನ್ವಾಸ್ಗಳು ಕೂಡ ಮಾಡ್ತಾ ಇದ್ವಿ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇವತ್ತು ನಾವು ಆ ಸೀಟಲ್ಲಿ ಕೂತ್ ಮಾಡ್ತಾ ಇದ್ದೀವಿ.